ಕರ್ನಾಟಕದ ಇಂದು ಫೈರ್ ಬ್ರ್ಯಾಂಡ್ ಯುವ ನೇತಾರ ನೇತಾರ ಲೀಡ್ರು ಚೈತ್ರಾ ಕುಂದಾಪುರ ಅರೆಸ್ಟ್ ಬೈಂದೂರು ಬಿ ಜೆ ಪಿ ಟಿಕೆಟ್ ಕೊಡಿಸೀನಿ ಅಂತ ಉದ್ಯಮಿಯವರ ಹತ್ರ ಕೋಟ್ಯಾಂತ ರೂಪಾಯಿ ಹಣ ಇಸ್ಕೊಂಡಿದ್ರಂತೆ ಈ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿತ್ತು ಇವರು ತಲೆಮರೆಸ್ಕೊಂಡಿದ್ರಂತೆ ಇದೀಗ ಇವ್ರನ್ನ ಬಂಧಿಸಲಾಗಿದೆ ಇವರಿಗೆ ಕಾಂಗ್ರೆಸ್ ಹೋಗ್ತಾರೆ ಅಂಜುಮ್ ಅನ್ನೋರು ಆಶ್ರಯ ಕೊಟ್ಟಿದ್ರಂತೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಅವರಿಗೆ ಟಿಕೆಟ್ ಕೊಡಿಸುವುದಾಗಿ ಚೈತ್ರ ಕುಂದಾಪುರ ಸುಮಾರು ಏಳು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಬೆಂಗಳೂರಿನ ಬಂಡೆಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಬಳಿಕ ಪ್ರಕರಣವನ್ನು ಸಿಸಿಪಿಗೆ ವರ್ಗಾವಣೆ ಮಾಡಲಾಗಿತ್ತು ಈ ನೆಲೆ ಕಳೆದ ಒಂದು ವಾರದಿಂದ ಚೈತ್ರ ಕುಂದಾಪುರ ತಲೆಮರೆಸಿಕೊಂಡಿದ್ದು ಈ ವೇಳೆ ಕಾಂಗ್ರೆಸ್ ವಕ್ತಾರೆ ಅಂಜುಮ್ ಅವರ ಉಡುಪಿ ಅಪಾರ್ಟ್ಮೆಂಟ್ನಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅಡಗಿಕೊಂಡಿದ್ದ ಚೈತ್ರರನ್ನು ಬಂಧಿಸಲಾಗಿದ್ದು ಅರೆಸ್ಟ್ ಮಾಡಿದಾಗ ಚೈತ್ರ ಉಂಗುರ ಬಳೆ ನುಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಂತೆ ವಂಚನೆ ಪ್ರಕರಣದ ಆರೋಪಿ ಚೈತ್ರ ಕುಂದಾಪುರಕ್ಕೆ ಆಶಯ ನೀಡಿದ್ದ ಕಾಂಗ್ರೆಸ್ ವಕ್ತಾರೆ ಅಂಜುಮ್ಗೆ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಅಡಗಲಿ ಆಲಮಠದ ಅಭಿನವ ಆಲಶ್ ಹೆಸರು ಕೇಳಿಬಂದಿದೆ ಹಿಂದೂಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವ ಆಲಶಿ ವಂಚನೆ ಪ್ರಕರಣದಲ್ಲಿ ಯತ್ರಿ ಆರೋಪಿಯಾಗಿದ್ದಾರೆ ಬೆಳಗಿನಿಂದ ಆಲಶಿ ಮೊಬೈಲ್ ಆಫ್ ಇದ್ದು ಆಲಮಠಕ್ಕೂ ಬಾಲದಿ ಅಜ್ಞಾತ ಸ್ಥಳಕ್ಕೆ ಸ್ವಾಮೀಜಿ ತೆರಳಿದ್ದಾರೆ ಹೇಗೆ ವಂಚಿಸುತ್ತಿದ್ದರು ಅಂತಂದ್ರೆ ಕಡೂರಿನ ಸಲೂನ್ ಶಾಪ್ನ ರಮೇಶ್ ಧನ್ರಾಜನ ಆರ್ಎಸ್ಎಸ್ ಪ್ರಚಾರಕರು ಎಂದು ಪರಿಚಯ ಮಾಡಿಸಿದರು ಆರ್ ಪುರಂನಲ್ಲಿ ಕಬಾಬ್ ಮಾಡುತ್ತಿದ್ದ ನಾಯಕ್ನನ್ನ ಬಿಜೆಪಿ ಚುನಾವಣಾ ಸಮಿತಿ ಸದಸ್ಯ ಅಂತ ಹೇಳಿದರು ಕಡೂರು ಮನೆಯಲ್ಲಿ ನಕಲಿ ಪಾತ್ರಧಾರಿಗಳಿಗೆ ತರಬೇತಿ ನೀಡಿದ್ದ ಹಿಂದೂ ಕಾರ್ಯಕರ್ತೆ ಚೇತ್ರ ಕುಂದಾಪುರ ತರಬೇತಿ ಬಳಿಕ ಆರ್ ಎಸ್ ಎಸ್ ಸಂಘಟನೆ ಹೆಸರಿನ ಕಾರ್ ಬಳಕೆಗೆ ಎರಡು ಲಕ್ಷ ರೂಪಾಯಿ ಸಹ ನೀಡಲಾಗಿತ್ತು ರಸ್ತೆ ಬದಿ ಕಬಾಬ್ ಮಾರುತ್ತಿದ್ದ ವ್ಯಕ್ತಿಗೆ ಚೇತ್ರ ತೊಂಬತ್ತ್ಮೂರು ಸಾವಿರ ನೀಡಿದ್ರಂತೆ ಗಗನ್ ಮತ್ತು ಧನ್ರಾಜಿ ನಾಟಕಕ್ಕಾಗಿ ತಲಾ ಲಕ್ಷದ ಇಪ್ಪತ್ತು ಸಾವಿರ ಹಣ ಪಡೆದುಕೊಂಡಿದರಂತೆ ಎಂಥ ದುರಂತ ಹೌರು ಯಾರಪ್ಪ ಗೋವಿಂದ ಬಾಬು ಪೂಜಾರಿ ಟಿಕೆಟ್ ತಗೋಬೇಕು ಅನ್ನೋ ಗ್ರೌಂಡಲ್ಲಿ ಕೆಲಸ ಮಾಡಬೇಕು ಪಾರ್ಟಿಯವರು ಮೀಟ್ ಆಗಬೇಕು ಇಲ್ಲಿ ಹೋಗ್ಬಿಟ್ಟು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರು ಜೆ ಪಿ ನಡ್ಡಾ ಬದಲು ಚೈತ್ರ ಅನ್ಕ ದೂರಂತ ಏನೂ ಮಾಡೋಕ್ಕಾಗಲ್ಲ ಸೊ ಆದರೆ ಹಿಂದುತ್ವ ಹಾಗೆ ಈಗಂದು ಭಾಷಣ ಮಾಡ್ಕೊಂಡು ನಿಂತಿದ್ದವರೆಲ್ಲ ಟಿಕೆಟ್ ಕೊಡ್ಸಿವಿ ಅಂತ ಹೋಗಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಇದು ಕಾನೂನಾತ್ಮಕವಾಗಿ ಹೋರಾಟ ನಂತರ ಅಲ್ಲಿ ಮುಡಿದೋದು ಗೊತ್ತಾಗುತ್ತೆ ಪಾಪ ಗೋವಿಂದ ಬಾಬು ಪೂಜಾರಿಗೆ ಹಣಕ್ಕೇನು ಸಮಸ್ಯೆ ಇಲ್ಲ ನನಗೆ ಗೊತ್ತಿರೋಂಗೆ ಸುಮ್ಮ ಸುಮ್ಮನೆ ಅಂತೂ ಆರೋಪ ಮಾಡೋಲ್ಲ ಇಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಬಟ್ ಹಿಂದುತ್ವ ರಕ್ಷಕಿ ಹಾಗೆ ಹೀಗೆ ಅಂದರು ಅಲ್ಪಸಂಖ್ಯಾತರ ಮನೇಲಿ ಹೋಗಿ ಯಾಕೆ ಗೊತ್ತಿಲ್ಲ ಅವ್ರು ಯಾಕೆ ಆಶಯ ಕೊಟ್ಟರೋ ಗೊತ್ತಿಲ್ಲ ತನಿಖೆಯಲ್ಲಿ ಬಯಲಾಗಬೇಕು ಅವ್ರ ಹಣ ಅವ್ರಿಗೂ ವಾಪಸ್ ಕೊಡಿಸ್ಬೇಕು ಬಟ್ ಹೋರಾಟ ಮಾರಾಟ ಒಳ್ಳೆಯ ಬೆಳವಣಿಗೆ ಅಲ್ಲ